ಈಸಿಯಾಗಿ ತತ್ಕಾಲ್ ಟಿಕೆಟ್ ಹೇಗೆ ಬುಕ್ ಮಾಡೋದು ಐ ಆರ್ ಸಿ ಟಿ ಸಿ ಲಾಗಿನ್ ಇಂದ ಅಂತ ತೋರಿಸ್ಕೊಡ್ತೀನಿ ಇವತ್ತು. ಸೊ ಫಸ್ಟ್ಲಿ ಲಾಗಿನ್ ಆಗಿ ಮೈ ಪ್ರೊಫೈಲ್ ಹೋಗಿ ಆ್ಯಡ್ ಮಾಡಿಫೈ ಮಾಸ್ಟರ್ ಲಿಸ್ಟ್ ಹೋಗಿ ಇಲ್ಲಿ ಬಂದು ನೀವು ಯಾರು ಟಿಕೆಟ್ ಬುಕ್ ಮಾಡ್ತೀರಾ ಅವ್ರ ಹೆಸರು, ಡೇಟ್ ಆಫ್ ಬರ್ತು ಮತ್ತು ಜೆಂಡರು ಇದನ್ನೆಲ್ಲ ಆ್ಯಡ್ ಮಾಡಿಟ್ಕೊಳ್ಳಿ. ಸೊ ಎ ಸಿ ಟಿಕೆಟ್ಸು ತತ್ಕಾಲ 10 o'clock ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾಳೆ ನೀವು ಟ್ರಾವೆಲ್ ಮಾಡಬೇಕಂದ್ರೆ ಇವತ್ತು 10 o'clock ಹೋಗುತ್ತೆ, ಓಪನ್ ಆಗುತ್ತೆ ಬೆಳಿಗ್ಗೆ. ಸ್ಲೀಪರ್ ಬಂದು 11 o'clock ಓಪನ್ ಆಗುತ್ತೆ. ಸೊ ಇದನ್ನ ಆ್ಯಡ್ ಮಾಡಿಟ್ಕೊಳ್ಳಿ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದ್ರೆ ವೆರಿಫೈಡ್ ಅಂತ ಬರುತ್ತೆ, ಕೆಳಗಡೆ ಕಾಣಿಸ್ತಾ ಇರ್ಬೋದು. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡದೆ ಸಬ್ಮಿಟ್ ಕೊಟ್ಟರೆ ನಾಟ್ ವೆರಿಫೈಡ್ ಅಂತ ಬರುತ್ತೆ. ಸೊ ಫಸ್ಟ್ ಅದನ್ನು ಮಾಡಿಕೊಂಡು ನೆಕ್ಸ್ಟು ರೀಸೆಂಟ್ ಜರ್ನಿ ಆ್ಯಡ್ ಆಪ್ಷನ್ ಇದೆ ನಮ್ಮ ಮೈ ಅಕೌಂಟಲ್ಲಿ, ಅಲ್ಲಿ ಹೋಗಿ ಫಸ್ಟು ನೀವು ಎಲ್ಲಿಗೆ ಹೋಗಬೇಕು ಅದ್ರ ಟ್ರೈನ್ ನಂಬರು ಅದರದೆಲ್ಲ ಡೀಟೇಲ್ಸ್ ತೊಗೊಳ್ಳಿ. ನಾನು ಹೋಗ್ತಾ ಇರೋದು ಯಶವಂತಪುರದಿಂದ ಮಂಗಳೂರಿಗೆ. ಸೊ ಇದನ್ನು ಕ್ರಾಸ್ ಚೆಕ್ ಮಾಡಿ ಡೀಟೇಲ್ಸ್ ತೊಗೊಂಡೆ ಫಸ್ಟು. ಕಣ್ಣೂರ್ ಎಕ್ಸ್ಪ್ರೆಸ್ 16511 ಈ ಟ್ರೈನಲ್ಲಿ ನಾನು ಹೋಗ್ತಾ ಇರೋದು. ಇಲ್ಲಿ ಆ ಡೀಟೇಲ್ಸ್ ಆ್ಯಡ್ ಮಾಡಿ, ಟ್ರೈನ್ ನಂಬರು, ಕ್ಲಾಸು, ನಂದು ಬಂದು ಸ್ಲೀಪರ್ ಕ್ಲಾಸ್ ಇಲ್ಲಿ ಬುಕ್ ಮಾಡ್ತಾ ಇರೋದು, ಸ್ಲೀಪರ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಸ್ಟೇಷನ್ನು ಯಶವಂತಪುರ ಟು ಮಂಗಳೂರು. ಇಲ್ಲಿ ಕೋಟಾ ಬುಕ್ ಮಾಡ್ಕೊಳ್ಳಿ, ಜನರಲ್ಲು ಅಥವಾ ತತ್ಕಾಲು. ಸೊ ನೀವೇನೇ ಸೆಲೆಕ್ಟ್ ಮಾಡಿಕೊಂಡ್ರು ಅಲ್ಲಿ ನಿಮಗೆ ಜನರಲ್ ಅಂತಲೇ ಬರುತ್ತೆ, ನೀವು ರೀಚೇಂಜ್ ಮಾಡ್ಕೊಳ್ಬೇಕು ಇಲ್ಲಿ. ಸೊ ಆ್ಯಡ್ ಆಗಿದೆ. ಸೊ ಇದು ನನ್ನ ರೀಸೆಂಟ್ ನಾನು ಜರ್ನಿ ಮಾಡಿರೋದೆಲ್ಲ ಲೀಸ್ಟ್ ಇರುತ್ತೆ ಇಲ್ಲಿ. ಸೊ ಈಗ ಆರಾಮಾಗಿ ಲಾಗ್ ಆಫ್ ಮಾಡಿ ರೆಡಿ ಇಟ್ಕೊಳ್ಳಿ ಲಾಗಿನ್ ಮಾಡ್ಕೊಳ್ಳಿಕ್ಕೆ 10:59. ಈಗ ಕರೆಕ್ಟಾಗಿ 10:59 ಟೈಮು, ಲಾಗಿನ್ ಮಾಡ್ತಾ ಇದ್ದೀನಿ. ಈ ಕೋಡ್ ಹಾಕಿ ಲಾಗಿನ್ ಕೊಡಿ. ಕರೆಕ್ಟಾಗಿ 10:59 ಇವಾಗ. ಸೊ ಇಲ್ಲಿ ನಾನು ರೀಬುಕ್ ಫೇವ್ರೆಟ್ ಜರ್ನಿಗೆ ಹೋಗ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ಆ್ಯಡ್ ಮಾಡಿರೋದನ್ನು ಸೆಲೆಕ್ಟ್ ಮಾಡಿಕೊಂಡು ತತ್ಕಾಲಿಗೆ ಚೇಂಜ್ ಮಾಡಿ, ಡೇಟ್ ಚೇಂಜ್ ಮಾಡಿ ಹಳೆಗೆ, ತತ್ಕಾಲ ಅಂತ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕೊಡ್ತೀನಿ. ಸೊ ಪ್ಲೀಸ್ ವೆಯ್ಟ್, ಎಲ್ಲದಕ್ಕೂ ಪ್ಲೀಸ್ ವೆಯ್ಟ್ ತೋರಿಸುತ್ತೆ. ನಾನು ಒಂದೊಂದು ಕಡೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಕಟ್ ಮಾಡಿ. ಸೊ ಮಿನಿಮಮ್ 2-3 ನಿಮಿಷ ವೆಯ್ಟ್ ಮಾಡಬೇಕಾಗತ್ತೆ, ಒಂದೊಂದ್ಸಲಿ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಇಲ್ಲಿ ನಾನು ಸ್ಲೀಪರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲೂ ಪ್ಲೀಸ್ ವೆಯ್ಟ್ ಸ್ವಲ್ಪ ಟೈಮ್ ತೊಗೊಂತು, ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ತಾಳ್ಮೆಯಿಂದ ಕಾಯಿರಿ. ಒಂದ್ಸಲಿ ನೀವು ಕ್ಯಾನ್ಸಲ್ ಗ್ಯಾನ್ಸಲ್ ಅಂತ ಕೊಟ್ಟರೆ ನಿಮ್ಮ ಪ್ರಾಬಿಲಿಟಿ ಆಫ್ ಕನ್ಫರ್ಮೇಷನ್ನು ಕಡಿಮೆ ಆಗುತ್ತೆ. ಇಲ್ಲಿ ಅವೈಲೇಬಲ್ ಸೆಲೆಕ್ಟ್ ಮಾಡಿಕೊಂಡು ಬುಕ್ ಅಂತ ಕೊಡಿ. ಇಲ್ಲಿ ಪ್ಯಾಸೆಂಜರ್ ನೇಮ್ ಆಟೋಮೆಟಿಕ್ ಆಗಿ ಬರಬೇಕು ನಾವು ಮಾಡಿಫೈ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ರೆ.
ಬಟ್ ಇಲ್ಲಿ ಅಪ್ಡೇಟ್ ಆಗಿಲ್ಲ ಇವತ್ತು, ಏನು ರೀಸನ್ ಗೊತ್ತಿಲ್ಲ. ಸೊ ಇಂಥ ಸಮಯದಲ್ಲಿ ನಾವೇ ಟೈಪ್ ಮಾಡ್ಕೊಬೇಕು, ರೆಡಿ ಇರಿ ಪಟ್ ಅಂತ ಟೈಪ್ ಮಾಡಿದೆ ನಾನು. ಸೊ ಪ್ಯಾಸೆಂಜರ್ ನೇಮು, ಜೆಂಡರು ಮತ್ತು ಏಜ್ನ ಹಾಕಿ ಇಲ್ಲಿ ನೀವು ಬುಕ್ ಓನ್ಲಿ ಕನ್ಫರ್ಮೇಷನ್ ಕೊಡಿ. ಇಲ್ಲಿ ಒಂದು ವೇಳೆ ಒಂದೊಂದ್ಸಲಿ ಬುಕ್ ಆಗಿಬಿಡುತ್ತೆ, ಕಾಸ್ ಕಟ್ ಆಗಿಬಿಡುತ್ತೆ, ಬಟ್ ಕನ್ಫರ್ಮೇಷನ್ ಟಿಕೆಟ್ ಸಿಗಲ್ಲ. ಸೊ ಅದನ್ನು ಎನೇಬಲ್ ಮಾಡಿದ್ರೆ ನಿಮಗೆ ಬುಕ್ ಆಗಿಲ್ಲ ಅಂದರೆ ದುಡ್ಡೇ ತೊಗೊಳ್ಳಲ್ಲ. ಸೊ ಪೇ ವಿತ್ ಬಿಮ್ ಯು ಪಿ ಐ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡೆ, ಕೋಡ್ ಹಾಕಿದೆ, ನಾ ಕಂಟಿನ್ಯೂ ಕೊಟ್ಟೆ. ಇದೆಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಪ್ಲೀಸ್ ವೇಟ್. ಸ್ವಲ್ಪ ಟೈಮ್ ತೊಗೊಂಡಿದೆ, ಬಟ್ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿರೋದ್ರಿಂದ ಪಟ್ ಪಟ್ ಅಂತ ಬಂದಿದೆ. ಇಲ್ಲಿ ನಮಗೆ ಮಲ್ಟಿಪಲ್ಲು, ಫೋನ್ಪೇ ಸೆಲೆಕ್ಟ್ ಮಾಡಿಕೊಂಡೆ, ಪೇ ಟಿ ಎಮ್ಮು ಫಾಸ್ಟ್ ಇದೆ. ಡೆಬಿಟ್ ಕಾರ್ಡ್ ತುಂಬ ಕಡಿಮೆ ಚಾನ್ಸಸ್ ಇರುತ್ತೆ, ಸೊ ಫೋನ್ಪೇ ಅಥವಾ ಪೇ ಟಿ ಎಮ್ ಬೆಸ್ಟ್ ಆಪ್ಷನ್ನು. ಕ್ಯೂ ಆರ್ ಕೋಡು ತುಂಬ ಚೆನ್ನಾಗಿದೆ, ಅದನ್ನು ಯೂಸ್ ಮಾಡ್ಬೋದು. ಇಲ್ಲಿ ಫೋನ್ಪೇ ಸೆಲೆಕ್ಟ್ ಮಾಡಿಕೊಂಡೆ ನಾನು, ಇದು ಟೈಮ್ ತೊಗೊಂತು ಬಟ್ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಇಲ್ಲಿ ಶೋ ಕೋಡ್ ಅಂತ ಕೊಟ್ಟು ರೆಡಿ ಇಟ್ಕೊಳ್ಳಿ ಫೋನ್ಪೇ, ಮೊಬೈಲಲ್ಲಿ ಪಟ್ ಅಂತ ಪೇ ಮಾಡಿ. ಇಲ್ಲಿ ಪೇ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ನಿಮಗೆ ಐ ಆರ್ ಸಿ ಟಿ ಸಿಗೆ ರೀಡೈರೆಕ್ಟ್ ಆಗುತ್ತೆ ವೆಬ್ಸೈಟು. ಓಕೆ, ನನಗೆ ಈ ಥರ ಎರರ್ ಬಂತು, ಬಟ್ ಪಟ್ ಅಂತ ನಾನು ಕ್ಯಾನ್ಸಲ್ ಮಾಡಿ ಪುನಃ ಲಾಗಿನ್ ಮಾಡಿದೆ, ರೀಲಾಗಿನ್ ಮಾಡಿದೆ, ನೋಡಿದ್ರೆ ಬುಕ್ ಆಗಿತ್ತು ಟಿಕೆಟು. ಸೊ ನಂದೊಂದು 5 to 6 minutes ತೊಗೊಂತಿದ್ದು ಕಂಪ್ಲೀಟ್ ವರ್ಕ್ ಆಗಲಿಕ್ಕೆ. 11 ಗಂಟೆಯಿಂದ 11:06 or 11:07 ಆಗಿತ್ತು ನಾನು ಕಂಪ್ಲೀಟ್ ಆದಾಗ. ಸೊ ಈಸಿಯಾಗಿ ಬುಕ್ ಮಾಡಿದೆ, ಸೊ ಕನ್ಫರ್ಮ್ ಸ್ಟೇಟಸ್ಸು ಬಂತು. ಸೊ ಈಸಿಯಾಗಿ ತತ್ಕಾಲ್ ಟಿಕೆಟ್ನ ಬುಕ್ ಮಾಡೋದು ಹೇಳಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.